ಮೊನ್ನೆ ಖಾಕಿ ದರ್ಬಾರ್ ನಿನ್ನೆ ಐಪಿಎಸ್ ಅಧಿಕಾರಿಯ ಟ್ರಾನ್ಸ್ಫರ್ ಡಾಕ್ಟರ್ ಸುಧಾಕರ್ ಬೆಂಬಲಿಗರಿಗೆ ಲಾಠಿ ಚಾರ್ಜ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಪಿಎಸ್ ಅಧಿಕಾರಿಯನ್ನ ಎತ್ತಂಗಡಿ ಮಾಡಿದೆ ಸರ್ಕಾರ ಈಶಾನ್ಯ ವಲಯ ಡಿಸಿಪಿ ಡಾಕ್ಟರ್ ಅನೂಪ್ ಶೆಟ್ಟಿ ಅವರನ್ನು ವರ್ಗಾವಣೆ ಮಾಡಿ ಆದೇಶ ಹೊರಡಿಸಲಾಗಿದೆ ಐಪಿಎಸ್ ಅಧಿಕಾರಿಯನ್ನ ಎತ್ತಂಗಡಿ ಮಾಡಿದೆ ಸರ್ಕಾರ ಡಾಕ್ಟರ್ ಅನೂಪ್ ಶೆಟ್ಟಿ ಅವರನ್ನು ವರ್ಗಾವಣೆ ಮಾಡಲಾಗಿದೆ ಬೆಂಗಳೂರು ಡಿಸಿಪಿ ವಿಭಾಗಕ್ಕೆ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಲಾಗಿದೆ ಈಶಾನ್ಯ ವಲಯಕ್ಕೆ ಹೊಸ ಡಿಸಿಪಿ ಆಗಿ ಬಿ ಎಂ ಲಕ್ಷ್ಮಿ ಪ್ರಸಾದ್ ಅವರನ್ನು ನೇಮಿಸಲಾಗಿದೆ ಅಮಿತ್ ಶಾ ದೇವನಹಳ್ಳಿ ಭೇಟಿಯ ಸಂದರ್ಭದಲ್ಲಿ ಖಾಕಿ ದರ್ಬಾರ್ ಹಿನ್ನೆಲೆಯಲ್ಲಿ ಪೊಲೀಸರ ಕ್ರಮಕ್ಕೆ ತೀವ್ರ ಬೇಸರಗೊಂಡಿದ್ದರು ಸಚಿವ ಡಾಕ್ಟರ್ ಸುಧಾಕರ್ ಅವರು ಪಕ್ಷದ ನಾಯಕರ ಬಳಿಯೂ ಅಸಮಾಧಾನವನ್ನು ತೋಡ್ಕೊಂಡಿದ್ದರು ಸಚಿವ ಡಾಕ್ಟರ್ ಕೆ ಸುಧಾಕರ್ ತಮ್ಮದೇ ಉಸ್ತುವಾರಿ ಜಿಲ್ಲೆಯಲ್ಲಿ ಬೆಂಬಲಿಗರ ಮೇಲೆ ಲಾಠಿ ಚಾರ್ಜ್ಗೆ ಬೇಸರವನ್ನು ವ್ಯಕ್ತಪಡಿಸಿದರು ಸುಧಾಕರ್ ವಿಜಯ ಸಂಕಲ್ಪ ಯಾತ್ರೆಗೆ ಕಾರ್ಯಕರ್ತರನ್ನು ಮುಖಂಡರು ಕರೆತಂದಿದ್ರು ಸುಧಾಕರ್ ಬೆಂಬಲಿಗರು ಅಂತ ಹೇಳಿದ್ರು ಕೂಡ ಲಾಠಿ ಚಾರ್ಜ್ ನಡೆಸಲಾಗುತ್ತೆ ಲಾಠಿ ಚಾರ್ಜ್ ಪ್ರಕರಣದ ಇನ್ಸೈಡ್ ಸುದ್ದಿಯನ್ನ ನಿಮ್ಮ ಪವರ್ ಟಿವಿ ಪ್ರಸಾರ ಮಾಡಿತ್ತು ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಪಿಎಸ್ ಅಧಿಕಾರಿಯನ್ನು ಎತ್ತಂಗಡಿ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಈಶಾನ್ಯ ವಲಯ ಡಿಸಿಪಿ ಡಾಕ್ಟರ್ ಅನೂಪ್ ಶೆಟ್ಟಿ ಅವರನ್ನು ಬೆಂಗಳೂರು ಡಿಸಿಪಿ ವಿಭಾಗಕ್ಕೆ ವರ್ಗಾವಣೆ ಮಾಡಿ ಸರ್ಕಾರ ಆದೇಶ ನೀಡಿದೆ ಇನ್ನು ಈ ವಿಭಾಗಕ್ಕೆ ಈಶಾನ್ಯ ವಲಯಕ್ಕೆ ಹೊಸ ಡಿಸಿಪಿಯಾಗಿ ಬಿ ಎಂ ಲಕ್ಷ್ಮೀ ಪ್ರಸಾದ್ ಅವರನ್ನು ನೇಮಕ ಮಾಡಿ ಸರ್ಕಾರ ಆದೇಶಿಸಿದೆ ಡಾಕ್ಟರ್ ಸುಧಾಕರ್ ಅವರ ಬೆಂಬಲಿಗರಿಗೆ ಲಾಠಿ ಚಾರ್ಜ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ಬಹಳ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ತಮ್ಮದೇ ಉಸ್ತುವಾರಿ ಕ್ಷೇತ್ರದಲ್ಲಿ ನಮ್ಮ ಬೆಂಬಲಿಗರ ಮೇಲೆ ಈ ರೀತಿ ಲಾಠಿ ಚಾರ್ಜ್ ಆಗಿದ್ದಕ್ಕೆ ಅವರು ಬೇಸರವನ್ನು ವ್ಯಕ್ತಪಡಿಸಿದರು ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಐಪಿಎಸ್ ಅಧಿಕಾರಿಯನ್ನು ಎತ್ತಂಗಡಿ ಮಾಡಿ ಸರ್ಕಾರ ಆದೇಶ ಹೊರಡಿಸಿರುವಂಥದ್ದು ಡಿಸಿಪಿ ಡಾಕ್ಟರ್ ಅನೂಪ್ ಶೆಟ್ಟಿ ವರ್ಗಾವಣೆ ಮಾಡಿ ಸರ್ಕಾರ ಆದೇಶ ನೀಡಿದೆ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ರಾಮಾಂಜಿ ಸಂಪರ್ಕದಲ್ಲಿದ್ದಾರೆ ರಾಮಾಂಜಿ ಲಾಠಿ ಚಾರ್ಜ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಯ ವರ್ಗಾವಣೆ ಆಗಿರುವಂತದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಘಟನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಸ್ ಏನು ಸಿಗುತ್ತೆ ರಾಮಾಂಜಿ ರಜನಿ ಅಂತಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದಲ್ಲಿ ಅಂದ್ರೆ ಮೊನ್ನೆ ಮಾರ್ಚ್ ಇದೇ ತಿಂಗಳ 3ರಂದು ಇಂದ ವಿಜಯ ಸಂಕಲ್ಪ ಯಾತ್ರೆ ಉದ್ಘಾಟನೆ ಸಮಾರಂಭದಲ್ಲಿ ಏನಂತಂದ್ರೆ ಸಾಕಷ್ಟು ಜನ ಈ ಒಂದು ಕಾರ್ಯಕ್ರಮ ದೇವನಹಳ್ಳಿ ಪಟ್ಟಣ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಒಂದು ಆಯೋಜನೆಗೊಂಡಿರ್ತದೆ ಈ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಸಹ ಭಾಗಿಯಾಗಿರ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಸಾವಿರಾರು ಜನ ಏನಂತಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಚಿಕ್ಕಬಳ್ಳಾಪುರ ಮತ್ತೆ ಈ ಒಂದು 2 ಜಿಲ್ಲೆಯಿಂದ ಸಾವಿರಾರು ಜನ ಒಂದು ಕಾರ್ಯಕರ್ತರು ಆಗಮಿಸಿರ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಏನಂತಂದ್ರೆ ದೇವನಹಳ್ಳಿ ಪಟ್ಟಣದ ಕಾರ್ಯಕ್ರಮದ ವೇದಿಕೆ ಪಕ್ಕದಲ್ಲೇ ಏನಂತಂದ್ರೆ ಒಂದು ಊಟದ ಕೌಂಟರ್ ಅನ್ನ ಓಪನ್ ಮಾಡಿರ್ತಾರೆ ಆ ಒಂದು ಊಟದ ಕೌಂಟರ್ ಬಳಿ ಸಾಕಷ್ಟು ಸಾವಿರಾರು ಜನ ಒಂದು ನೂಕು ನುಗ್ಲಾಗುತ್ತೆ ಆ ಒಂದು ಸಂದರ್ಭದಲ್ಲಿ ಐಪಿಎಸ್ ಅಧಿಕಾರಿಯಾದಂತಹ ಅನೂಪ್ ಶೆಟ್ಟಿ ಅವರು ಒಂದು ಗುಂಪನ್ನ ಚದುರಿಸೋದಕ್ಕೋಸ್ಕರ ಒಂದು ಲಘು ಲಾಠಿ ಪ್ರಹಾರ ಮಾಡ್ತಾರೆ ಆ ಒಂದು ಲಘು ಲಾಠಿ ಪ್ರಹಾರ ಮಾಡಿದಂತಹ ಎಲ್ಲಾ ಲಾಠಿ ತಿಂದಂತವರು ಎಲ್ಲರೂ ಸಹ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಬಂದಂತವರು ಮತ್ತು ಸಚಿವರಾದಂತಹ ಡಾಕ್ಟರ್ ಕೆ ಸುಧಾಕರ್ ಅವರ ಬೆಂಬಲಿಗರಾಗಿರ್ತಾರೆ ಈ ಒಂದು ಸಂದರ್ಭದಲ್ಲಿ ಏನಂತಂದ್ರೆ ಅವರು ಸಹ ಏನು ಲಾಠಿ ಚಾರ್ಜ್ ಆದ ನಂತರ ಒಂದು ಕಾರ್ಯಕರ್ತರು ಲಾಠಿ ಚಾರ್ಜ್ ಬಗ್ಗೆ ಸುಧಾಕರ್ಗೆ ಈ ಒಂದು ಮಾಹಿತಿಯನ್ನ ತಿಳಿಸ್ತಾರೆ ಆ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಸಾಕಷ್ಟು ಬೇಸರವನ್ನು ಸಹ ವ್ಯಕ್ತಪಡಿಸ್ತಾರೆ ತಮ್ಮದೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಉಸ್ತುವಾರಿ ಸಚಿವರಾದಂತಹ ಇವು ನನ್ನ ಒಂದು ಉಸ್ತುವಾರಿ ಸಚಿವರ ಕ್ಷೇತ್ರದಲ್ಲೇ ನನ್ನ ಬೆಂಬಲಿಗರು ಏನಂತಂದ್ರೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಅಂತ ಸಾಕಷ್ಟು ಬೇಸರ ಅಂತ ಅವರು ಅಂದ್ರೆ ಆಪ್ತ ವಲಯದಲ್ಲೂ ಸಹ ಈ ಒಂದು ಚರ್ಚೆ ಮಾಡ್ತಾರೆ ಇದಾದ ನಂತರ ಈಗ ಈ ಘಟನೆ ಆದಂತ ಬೆನ್ನಲ್ಲೇ ಏನಂತಂದ್ರೆ ಐಪಿಎಸ್ ಅಧಿಕಾರಿ ಆದಂತಹ ಅನೂಪ್ ಶೆಟ್ಟಿ ಅವರ ವರ್ಗಾವಣೆ ಆಗುತ್ತೆ ಈ ವರ್ಗಾವಣೆ ಅಂತ ಏನಂದ್ರೆ ಈ ಒಂದು ಕಾರಣಕ್ಕೆ ಅನೂಪ್ ಶೆಟ್ಟಿ ಅವರ ವರ್ಗಾವಣೆ ಆಗಿದೆ ಅಂತ ಈ ಒಂದು ಸ್ಥಳಕ್ಕೆ ಈಗ ಹೊಸದಾಗಿ ಡಿಸಿಪಿ ಆದಂತಹ ಲಕ್ಷ್ಮೀ ಪ್ರಸಾದ್ ಅವರನ್ನ ಆ ಒಂದು ಸ್ಥಳಕ್ಕೆ ನಿಯೋಜನೆ ಮಾಡಿರುವಂತದ್ದು ರಜನಿ